ಇದೊಂದು ಅನುಮಾನ ಈಗ ಕಾಡ್ತಾ ಇದೆ. ಮಾನ್ಯ ಸಚಿವರು, ಬೆಳಗಾವಿಯ ಉಸ್ತುವಾರಿ ರಮೇಶ್ ಜಾರಕಿಹೊಳಿಯವರು ಏನಾದರೂ ಭಾರತೀಯ ಜನತಾ ಪಕ್ಷದ ಕಡೆ ಮುಖ ಮಾಡಿದ್ದಾರಾ ಅನ್ನುವ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಇದ್ದಿದೆ. 12 ಕ್ಯಾಬಿನೆಟ್ ಸಭೆಗಳಲ್ಲಿ ಎರಡೇ ಕ್ಯಾಬಿನೆಟ್ಗೆ ಅವರು ಅಟೆಂಡ್ ಆಗಿರೋದು. ಸೊ ಹಾಗಾಗಿ ಏನು ಇಂಟ್ರೆಸ್ಟ್ ಇಲ್ವೋ ಅವ್ರಿಗೆ, ಏನು ನಡೀತಿದೆ, ಇವತ್ತಿನ ಕ್ಯಾಬಿನೆಟ್ ಸಭೆಗೂ ಕೂಡ ಸಚಿವ ರಮೇಶ್ ಜಾರಕಿಹೊಳಿ ಬಂದಿಲ್ಲ ಅನ್ನೋದು ಈ ಕ್ಷಣ ರಾಜಕೀಯ ಪಡಸಾಲಿಲಿ ಕೇಳಿ ಬರ್ತಿರುವಂತಹ ಮಾತು. ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ರವೀಶ್, ರಾಜಕೀಯ ಪಡಸಾಲಿಲಿ ಏನು ವಿಮರ್ಶೆ ನಡೀತಾ ಇದೆ? ಹರೀಶ್, ಪ್ರಮುಖವಾಗಿರತಕ್ಕಂಥದ್ದು ಇಡೀ ಬೆಳಗಾವಿ ಅಧಿವೇಶನದ ಬಗ್ಗೆ ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದ ಕುತೂಹಲ ಇದೆ ಅಂತಲೇ ಹೇಳ್ಬೋದು. ಈ ನಡುವೆ ರಮೇಶ್ ಜಾರಕಿಹೊಳಿ ಸುತ್ತವೇ ಎಲ್ಲವೂ ಕೂಡ ಕಿರಿಕಿ ಹೊಡಿತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈ ಹಿಂದೆನೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದಂತ ರಮೇಶ್ ಜಾರಕಿಹೊಳಿ ಬಲವಂತಕ್ಕಾಗಿ ಒಂದು ಕಳೆದ ಕ್ಯಾಬಿನೆಟ್ ಸಭೆಗೂ ಕೂಡ ಆಗಮಿಸಿದ್ರು. ಆದ್ರೆ ಈಗ ಒಟ್ಟು 12 ಸಭೆಗಳು ನಡೆದಿದ್ರು ಕೂಡ ಜಾರಕಿಹೊಳಿ ಬಂದಿದ್ದಾರೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಇನ್ನೂ ಕೂಡ ತಮ್ಮ ಅಸಮಾಧಾನವನ್ನು ಮುಂದುವರಿಸಿದ್ದಾರಾ, ನಿಜಕ್ಕೂ ಕೂಡ ಶೀತಲ ಸಮರದಲ್ಲಿ ತೊಡಗ್ಬಿಟ್ಟಿದ್ದಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವ್ರು ಏನೇ ಹೇಳ್ತಾ ಇದ್ರು ಕೂಡ ನಮ್ಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ, ಎಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ, ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಒಳಗೊಳಗೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬ್ರದರ್ಸ್ಗೆ ಒಂದ್ ರೀತಿಯಲ್ಲಿ ಅಸಮಾಧಾನ ಮನೆ ಮಾಡಿದೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ಅವರು ಕ್ಯಾಬಿನೆಟ್ಗೆ ಗೈರಾಗ್ತಾ ಇದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಗೈರು ಮುಂದಿನ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸಾಕಷ್ಟು ಪರಿಣಾಮಗಳನ್ನು ಕೂಡ. ಬಟ್ ರಮೇಶ್ ಅವ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಮ ನಾಯಕರು ಸಿದ್ದರಾಮಯ್ಯರು ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ ಅಂತಿರ್ತಾರಲ್ಲ, ಹೆಂಗದು? ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಇದೇ ರೀತಿಯ ಟ್ರಿಕ್ಸ್ ಅನ್ನ ಒಂದು ತಂತ್ರಗಾರಿಕೆಯನ್ನು ಕೂಡ ಬಳಸ್ತಾ ಇದ್ರೆ ಯಾವುದನ್ನು ಕೂಡ ನೇರವಾಗಿ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಲ್ವ, ಯಾವ್ದಾದ್ರು ಒಂದು ಘಟನೆ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಅದು ಅಂತಿಮ ತಲುಪೋ ತನಕವೂ ಕೂಡ ಒಂದ್ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಕೂಡ ಮಾತನಾಡ್ತಾರೆ. ಹಾಗಾಗಿ ಆ ಸಾಲಿಗೆ ರಮೇಶ್ ಜಾರಕಿಹೊಳಿ ಕೂಡ ಸೇರಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಥ್ಯಾಂಕ್ ಯು ಸೋ ಮಚ್ ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.